ದಳಪತಿಗಳ ಭದ್ರಕೋಟೆಯ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಹಾಸನ ಸಿಂಹಾಸನ ಏರೋದಕ್ಕೆ ಕಾಂಗ್ರೆಸ್ ನಾಯಕರು ಕಸರತ್ತು ಆರಂಭಿಸಿದ್ದಾರೆ. ರಾಹುಲ್ ಗಾಂಧಿಯನ್ನ ಕರೆಸಿ ಹಾಸನದಲ್ಲಿ ಪ್ರಚಾರ ಮಾಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಜೆಡಿಎಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ಇಂಥ ರಣತಂತ್ರಕ್ಕೆ ಮೊರೆ ಹೋಗ್ತಾ ಇದೆ. ಹಾಸನದ ಲೋಕ ಅಖಾಡಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಆಗ್ತಾರ? ಹರೀಶ್, ಹಾಸನಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆಸಬೇಕು ಅನ್ನೋ ಕಾಂಗ್ರೆಸ್ನ ಆಲೋಚನೆ, ಪ್ರಚಾರಕ್ಕೆ ರಾಹುಲ್ ಗಾಂಧಿ ಬಂದ್ರೆ ವ್ಯತ್ಯಾಸ ಆಗಬಹುದು ಅನ್ಸತ್ತಾ ಹಾಸನದಲ್ಲಿ? ಬಿಜೆಪಿ ಈ ಬಾರಿ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಕೂಡ ಆಡಳಿತ ಕಾಂಗ್ರೆಸ್ ನೇರವಾಗಿ ಟಾರ್ಗೆಟ್ ಮಾಡಿರುವಂತದ್ದು ದಳಪತಿಗಳ ಭದ್ರಕೋಟೆಯನ್ನು ಭೇದಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಯಾಕಂದ್ರೆ ಅದರಲ್ಲೂ ಕೂಡ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಶತಾಯಗತೆಯ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಯಾಕಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಒಂದಷ್ಟು ನೆಗೆಟಿವ್ ಅಲ್ಲಿ ಮಾತುಗಳು ಕೇಳಬರ್ತಿದ್ದೇವೆ. ಅಂದ್ರೆ ವಿರೋಧಿ ಅಲೆ ಕೂಡ ವ್ಯಕ್ತ ಆಗ್ತಿದೆ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ ನಡೆಸಿದಂತಹ ಸಮೀಕ್ಷೆಯಲ್ಲಿ ವ್ಯಕ್ತ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಶ್ರೇಯಸ್ ಪಾಟೀಲ್ ಅಭ್ಯರ್ಥಿ ಏನಿದ್ರೆ ಅವ್ರನ್ನ ಗೆಲ್ಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶತಾಯಗತೆಯ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ದಂಡಯಾತ್ರೆ ಹೊರಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚರ್ಚೆ ಆಗಿದೆ. ಅದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿರುವಂತದ್ದು ಎಐಸಿಸಿ ಮಾಜಿ ಅಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಅವರನ್ನ ಹಾಸನಕ್ಕೆ ಕರೆಸಿ ಅಲ್ಲಿ ಚುನಾವಣಾ ಪ್ರಚಾರ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾತುಗಳು ಕೇಳಿಬರ್ತಿದ್ವಿ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಹಳೆ ಮೈಸೂರು ಭಾಗದಲ್ಲಿ ಬಂದಿದ್ರು. ಅಲ್ಲಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ನೇರವಾಗಿ ಬಿಜೆಪಿ ಬಿ ಟೀಮ್ ಜೆಡಿಎಸ್ ಅನ್ನುವಂತ ಗಂಭೀರ ಆರೋಪವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ದಳಪತಿಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದೇ ಈ ಹೇಳಿಕೆ ಕಾರಣಕ್ಕಾಗಿ ನಮಗೆ ಕಡಿಮೆ ಸ್ಥಾನಗಳು ಬಂದು ಅನ್ನುವಂತ ಆಕ್ರೋಶವನ್ನು ಕೂಡ ದಳಪತಿ ವ್ಯಕ್ತಪಡಿಸಿದ್ರು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸೊ ನೇರವಾಗಿ ಕಾಂಗ್ರೆಸ್ ಟಾರ್ಗೆಟ್ ಮಾಡಿರುವಂತದ್ದು ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಜೆಡಿಎಸ್ ಅನ್ನ ಜೆಡಿಎಸ್ ಅನ್ನ ಎಷ್ಟು ಕಟ್ಟಿ ಹಾಕಬಹುದು ಅಷ್ಟು ಕೂಡ ಕಾಂಗ್ರೆಸ್ಗೆ ಮೈಲೆ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಈ ಬಾರಿ ಕೂಡ ಹಾಸನ ಕೋಟೆಯಲ್ಲಿ ನಿಂತು ಅಲ್ಲಿ ದಳಪತಿಗಳನ್ನ ಕಟ್ಟಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆದಿದೆ ಅನ್ನುವಂತ ಮಾತುಗಳು ಕೇಳಬರ್ತಿದ್ವಿ. ಬಹಳ ಮುಖ್ಯವಾಗಿರುವಂತದ್ದು ಹಾಸನ ಜಿಲ್ಲೆಯ ಬಹುತೇಕ ಮುಖಂಡರು ಎಲ್ಲರೂ ಕೂಡ ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ಕೂಡ ಭೇಟಿ ಮಾಡಿದರೆ ಈ ಒಂದು ವಿಚಾರವಾಗಿ ಚರ್ಚೆ ಮಾಡಿದರೆ ರಾಹುಲ್ ಗಾಂಧಿ ಅವರನ್ನ ನಮ್ಮ ಕ್ಷೇತ್ರಕ್ಕೆ ಕರೆಸಿ ಅನ್ನುವಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಬರ್ತಿದ್ವಿ. ಹಾಗಾಗಿ ಈ ಒಂದು ವಿಚಾರವಾಗಿ ಸೊ ದಿನಾಂಕವನ್ನು ನಿಗದಿಪಡಿಸುವಂತದ್ದು ಮತ್ತೆ ಅವರ ಸಮಯಾವಕಾಶವನ್ನು ಕೇಳುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ನಾಯಕರು ಈಗಾಗಲೇ ಮುಂದಾಗಿದ್ದಾರೆ ಅನ್ನುವಂತ ಮಾತುಗಳು ಕೇಳಬರ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.